ಏಯ್ ಏನ್ ಕೇಳ್ತಾ ಇದ್ದೀನಿ ನಾನ್ ಹತ್ರ ನೋಡ್ತೀನಿ ಮಾಮಾ ನನ್ ಕೆಲ್ಸ ಆದ ನಂತರ ಅಂದ್ರೆ ನೀನ್ ಬರಲ್ಲ ಅಂತಾಯ್ತು ಹಾಗೆ ತಾನೆ ಅಯ್ಯೋ ಮಾರಯ್ಯ ಸ್ವಲ್ಪ ನೆಟ್ಟಗ್ ಮಾತಾಡು ಮಾಮ ನಿನ್ ಮುಂದೆ ಕೂತಿದ್ದಾರೆ ಗೊತ್ತು ತಾನೆ ಇಲ್ ನೋಡಿ ಮಾಮಾ ಇರೋ ವಿಷಯನ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಸರಿ ಹಾಗಾದ್ರೆ ನಿನ್ನ ಕೆಲಸ ನೀನು ಮಾಡ್ಕೋ ನಂಗೆ ನನ್ನ ಹಣ ವಾಪಸ್ ಕೊಡು ಮಮಾ ನನ್ನ ಹತ್ರ ಹಣ ಏನು ಉಳ್ದಿಲ್ಲ ನೋಡಿ ಎಲ್ಲ ಖರ್ಚಾಗೋಗಿದೆ ಅದಕ್ಕೆ ಇವ್ರಿಗೆ ಹೇಳಿದ್ದೆ ನಾನು ಮಾಮಾವ್ರ ಹತ್ರ ಹೋಗ್ಬೇಡಿ ಅಂತ ಜನ್ರನ್ನ ವಾಪಸ್ ಕಳಿಸಿ ಅಂತ ನಾನು ಹೇಳ್ದೆ ಅವರಿಗೆ ತಡರಾತ್ರಿ ಆದ್ರೂ ಇವ್ರ ಸುಳುವೇ ಇಲ್ಲ ನೋಡಿ ಊಟ ಕೂಡ ಹಾಗೆ ಉಳಿತು ಈಗ ನೀವೇ ಹೇಳಿ ಇದನ್ನ ಊಟ ತಗೊಂಡ್ ಹಿಂದೆ ಹಿಂದೆ ಅಲಿಬೇಕಾಗಿತ್ತ ನಾನು ಅದು ಅದೋ ಅಂತಲೇಲಿ ಒಂದೇ ಯೋಚನೆ ಓಡ್ತಾ ಇದೆ ನೋಡು ಮನೆ ಕಟ್ಟಿ ನಿಲ್ಲಿಸ್ಬೇಕು ಶ್ರೀಮಂತ್ನಾಗ್ಬೇಕು ಜನರನ್ನ ಕೆಲ್ಸಕ್ಕೆ ಇಟ್ಕೋಬೇಕು ಅಂತ ಹೌದು ತಮ್ಮ ಆರೋಗ್ಯದ ಕಾಳಜಿ ಕೂಡ ವಹಿಸ್ಬೇಕಲ್ವಾ ಅಯ್ಯೋ ಅವ್ರು ಬರೋ ತನಕ ಸುಮ್ನೆ ಕೂತ್ಕೊಳ್ಳಿ ಅಯ್ಯೋ ಸುಮ್ನೆ ಕುತ್ಕೊಂಡು ಏನಾಗೋದಿದೆ ನನ್ಗಂತೂ ಚಿಂತೆ ಆಗ್ತಾ ಇದೆ ಅವನ್ ಮಾಮಾ ಅವರನ್ನ ಭೇಟಿ ಮಾಡಿದಾಗ ಅವರು ಏನ್ ಹೇಳ್ತಾರೋ ಅಂತ ಅವರು ಇರೋ ವಿಷಯನ ಹೇಳ್ತಾರಲ್ವಾ ಒಂದ್ ಕೆಲ್ಸದ ಬಗ್ಗೆ ಹೇಳ್ತಾರೆ ಇಲ್ಲ ಹಣದ ಬಗ್ಗೆ ಕೇಳ್ತಾರೆ ಹೌದೌದು ನಿಮ್ಗೆಲ್ಲ ಗೊತ್ತಾಗುತ್ತೆ ನೋಡಿ ಅಯ್ಯೋ ಮಾಮ ಅವರು ಮಾಮಾ ಅಂದ್ರೆ ದೇವ್ರು ಅವರು ನಿಮಗೆಲ್ಲ ಅರ್ಥ ಆಗ್ಬೇಕು ಬನ್ನಿ ರೂಪಾಯಿ ಕೊಟ್ಟಿದೀವಿ ಅಂತ ಯಾರಾದ್ರೂ ಮಾಡ್ತಾರ ಅವರು ಕಷ್ಟಪಟ್ಟು ಗಳಿಸಿದ ಹಣ ಅದು ನಿಮಗೆ ಇಲ್ಲಿಂದ ಒಂದು ಪೈಸೆ ದುಡಿಯೋದು ಕಷ್ಟ ಸುಮ್ನೆ ಕಾಯ್ತಾ ಕೂತಿರ್ತೀವಿ ಪುಕ್ಕಟ್ಟೆ ಹಣ ಎಲ್ಲಿ ಸಿಗುತ್ತೆ ಅಂತ ನೀವೇಲ್ ಕೆಲ್ಸ ಮಾಡ್ತೀರಾ ಇವ್ರೇನ್ ಪುಕ್ಕಟ್ಟೆ ತಗೊಂಡಿದಾರ ಹಣನಾ ಕೆಲ್ಸದ ಆಳಾಗೆ ಹೋಗ್ತಾ ಇದ್ದಾರೆ ಅವ್ರ ಜಾಗಕ್ಕೆ ಓ ಹಾಗಾದ್ರೆ ಎಷ್ಟು ದಿನ ಆಯ್ತು ಇನ್ನು ಯಾಕೆ ಹೋಗಿಲ್ಲ ಅವನು ರೀ ಮನೆ ಕೆಲ್ಸಾನು ಮುಖ್ಯ ಅಲ್ವಾ ಅದು ಮುಗಿದ ಮೇಲೆ ಹೋಗ್ತಾನ ಬಿಡಿ ಎಷ್ಟು ದಿನಗಳಿಂದ ಇದನ್ನೇ ಹೇಳ್ತಾ ಇದ್ದೀನಿ ನಾನು ನೀವು ಕೈ ಹಾಕಿದ ಕೆಲ್ಸದಲ್ಲಿ ಯಾವತ್ತಾದರೂ ಯಾರಿಗಾದ್ರೂ ಒಳ್ಳೆಯದಾಗಿದೆಯಾ ಒಳ್ಳೆ ವಿಚಾರ ಹೇಳಿದ್ರೆ ನಾನು ಕೆಟ್ಟವನು ಅಲ್ವಾ ಅತ್ತೆ ನಾನು ಏನ್ ಅಂತೀನಿ ಅಂದ್ರೆ ನಾವ್ ಊರ್ ಕಡೆ ಸ್ವಲ್ಪ ಹೋಗ್ಬರಣ್ವಾ ಬೇಡ ಬೇಡ ಅವನೇನ್ ಅಲ್ಲಿ ಉಳ್ಕೊಳ್ಳಲ್ಲ ಅದು ಹಾಗಲ್ಲ ಅಲ್ಲಿ ಊರಿನ ಜನರೆಲ್ಲ ಇರ್ತಾರೆ ಅಲ್ವಾ ಸುಮ್ನೆ ಏನಾದ್ರೂ ಜಗಳ ಗಿಗಳ ಅಯ್ಯೋ ಅದಕ್ಕೆ ಮಾಮ ಏನ್ ಮಾಡಕ್ ಆಗುತ್ತೆ ನಿನಗ ಅರ್ಥ ಆಗ್ಬೇಕಿತ್ತು ಅಲ್ವಾ ಆ ಹಣ ಮಾಮ ಅವರದ್ದು ಅಂತ ನೀನು ಕೆಲ್ಸಕ್ ಹೋಗಲ್ಲ ಅಂದ್ಮೇಲೆ ಹಣ ಹೇಗ್ ಖರ್ಚು ಮಾಡಿದೆ ನೀನು ಈಗ ಹಣ ಖರ್ಚಾಗಿದೆ ಅಂದ್ಮೇಲೆ ಅದಕ್ ನಾನೇನ್ ಮಾಡ್ಲಿ ಹೊಲದ ಜಾಗ ತಗೊಂಡು ತಾನೇ ಹಣ ಖರ್ಚಾಗಿರೋದು ಹ ಪಾಟೀಲ್ ಈಗ ಇವನು ಕೆಲಸಕ್ಕೂ ಬರಲ್ಲ ಅಂತಿದ್ದಾನೆ ಹಣ ನಾ ವಾಪಸ್ ಕೇಳಿದ್ರೆ ಖರ್ಚಾಗಿದೆ ಅಂತಿದ್ದಾನೆ ಈಗ ನೀವೇ ಏನಾದ್ರೂ ಮಾಡಿ ಅಂದ್ರೆ ಮಾಮ ಪಾಟೀಲ್ ಈ ಊರಿನ ಮುಖ್ಯಸ್ಥರು ನೀವು ನೀವು ನನಗೆ ನ್ಯಾಯ ಕೊಡಿಸಿ ಅದೇನ್ ನ್ಯಾಯ ತೀರ್ಮಾನ ಆಗ್ಬೇಕು ಅದನ್ನ ಒಂದೇ ಮಾಡಿ ಮುಗಿಸ್ಬಿಡಿ ಅಯ್ಯೋ ಮಾಮಾ ನೀವು ಮಾಡ್ತೀರಾ ನೀವ್ ಯಾಕೆ ನ್ಯಾಯ ಕೇಳ್ತಾ ಇದ್ದೀರಾ ಮಾಮಾ ನೀವು ನಮ್ಗೆ ಹೇಳಿ ಸಾಕು ಇವ್ಗೆ ಸರಿಯಾಗಿ ಬುದ್ಧಿ ಕಳಿಸ್ತೀವಿ ಆಗ್ ನೋಡಿ ಇವನ್ ಯಾಕೆ ಹಣ ಕೊಡಲ್ಲ ಅಂತ ಹೋಟೆಲ್ ಎಲ್ಲ ಅರ್ಥ ಆಯ್ತಲ್ವಾ ನಿಮ್ಗೆ ನಾಳೆ ಬೆಳಿಗ್ಗೆ ಎಲ್ರನ್ನು ಸೇರಿಸಿ ಅಂದ್ರೆ ಮಾಮಾ ನಾನ್ ನಿಮ್ಗೆ ನ್ಯಾಯ ತೀರ್ಮಾನ ಮಾಡೋದು ಅಂದ್ರೆ ಒಂದ್ಸಾರಿ ಹೇಳಿದೆ ಅಂದ್ಮೇಲೆ ಮುಗಿತು ಅಷ್ಟೇ ಇರೋ ವಿಷಯನ ಮಾತಾಡ್ಕೊ ನಾನ್ ಮಾತಾಡ್ತೀನಿ ನೀನ್ ಹೋಗು ನಾನ್ ಬರ್ಲ ಪಾಟೀಲ್ರ ಗೌಡ ನೀನು ಬಾರಪ್ಪ ಬಾ ಬಾ ಏನ್ ಕೆಲಸ ಇತ್ತು ನಿನ್ಗೆ ಸ್ವಲ್ಪ ಮಾತಾಡ್ಬೇಕಿತ್ತು ನಿಮ್ ಜೊತೆ ಅಯ್ಯೋ ಇವತ್ತು ನ್ಯಾಯ ತೀರ್ಮಾನ ದಿನ ಅಲ್ವಾ ಅದರಿಂದ ಪಂಚಾಯಿತಿ ಸದಸ್ಯರನ್ನ ಭೇಟಿ ಮಾಡೋದು ಸರಿಯಲ್ಲ ಕಣಪ್ಪ ಹೌದು ಆದ್ರೆ ನೀವು ನಮ್ಮ ಊರಿನ ಮುಖ್ಯಸ್ಥರು ಕೂಡ ಅಲ್ವಾ ಸರಿ ನೋಡಿ ನೀವಿನ್ನು ನೋಡ್ತೀವಿ ಏನ್ ಮಾಡೋದು ಅಂತ ಹೇಳು ಮಾರಯ ಏನ್ ಹೇಳ್ಬೇಕು ಅಂದ್ಕೊಂಡಿದ್ಯಾ ಹೇಗ್ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ಗೆ ಇಲ್ ನೋಡು ನ್ಯಾಯ ತೀರ್ಮಾನದಲ್ಲಿ ನೀನು ಸೋಲ್ತೀಯಾ ಅನ್ನೋ ತರನೇ ಕಾಣ್ತಾ ಇದೆ ನಾನ್ ಗೆಲ್ಲೇ ಬೇಕು ಆದ್ರೆ ನೀನ್ ಗೆಲ್ಲೋದಾದ್ರೂ ಹೇಗೆ ಎಲ್ಲಾನು ನಿಮ್ ಕೈಯಲ್ಲೇ ಇದೆ ಗೌಡೆ ಕಾನೂನು ಮುರಿಬೇಕು ಅಂತಿದ್ಯಾ ಏನು ನನಗೆ ಒಂದು ವಿಷಯ ಹೇಳು ನೀನು ಮಾಮ ಹೋಗಿದ್ಯೋ ಇಲ್ವೋ ಹೋಗಿದ್ದೆ ಮಾಮ ಅವ್ರ ಹತ್ರ ಕೆಲಸ ಕೇಳಿದ್ಯೋ ಇಲ್ವೋ ಕೇಳಿದ್ದೆ ಮಾಮ ಅವ್ರ ಹತ್ರ ಎಷ್ಟು ಹಣ ರೂಪಾಯಿ ನಿಜ ತಾನೆ ಆ ಸಾವಿರದ ಐನೂರು ರೂಪಾಯಿ ಬದಲಾಗಿ ನೀನು ಕೆಲ್ಸಕ್ಕೆ ಬರೋ ಮಾತ್ ಕೊಟ್ಟಿದ್ಯೋ ಇಲ್ವೋ ಹೇಳ ನೀನು ಹೌದು ಕೊಟ್ಟಿದ್ದೆ ಅಯ್ಯೋ ಮಾರಯ್ಯ ಇದೆಲ್ಲ ನಿಜ ಮತ್ತೆ ಅದನ್ನ ನೀನೇ ಒಪ್ಕೊಳ್ತಾ ಕೂಡ ಈಗ ನೀನೇ ಹೇಳು ಏನ್ ಮಾಡೋದು ಅಂತ ಚಿಕ್ಕ ಮಕ್ಕಳನ್ನ ಕೇಳಿದ್ರು ಕೂಡ ಹೇಳ್ತಾರೆ ನಿಂದೇ ತಪ್ಪು ಇದ್ರಲ್ಲಿ ಎಂತ ಇಲ್ ನೋಡು ಗೌಡೆ ನೀನು ನಿನ್ ಪಾಡಗಿರು ಸುಮ್ನೆ ನನ್ ತಲೆ ತಿನ್ಬೇಡ ಆ ನ್ಯಾಯ ತೀರ್ಮಾನ ನನ್ ಪರವಾಗಿ ಆಗ್ಬೇಕು ಅಯ್ಯೋ ತಲೆಗಿಲೆ ಕೆಟ್ಟಿದ್ಯಾ ನಿನ್ಗೆ ಒಂದ್ಸಾರಿ ಹೇಳಿದ್ರೆ ಅರ್ಥ ಆಗಲ್ವ ನಿನ್ಗೆ ಸುಮ್ನೆ ಕೇಳಿಸ್ಕೊತೀನಿ ಅಂತ ಏನೇನೋ ಹೇಳಕ್ ಶುರು ಮಾಡಿದ್ಯಾ ನಡಿ ಹೊರಡು ಇಲ್ಲಿಂದ ಹೊರಡು ಅಂತಿದ್ದೀನಲ್ವಾ ನಾನು ಯಾರು ನೋಡ್ತಾ ಇಲ್ಲ ಇಟ್ಕೊಳ್ಳಿ ಅಯ್ಯೋ ಇಷ್ಟೆಲ್ಲ ಮಾತಾಡೋದ್ರು ಮುಂಚೆನೆ ಕೊಡಕ್ ಆಗ್ತಾ ಇರ್ಲಿಲ್ವಾ ಸುಮ್ನೆ ಇಷ್ಟೆಲ್ಲ ಸಮಯ ಹಾಳು ಮಾಡಿದೆ ನೀನು ಹೊರಡು ನಾನ್ ಮಾಡ್ತೀನಿ ಏನ್ ಮಾಡ್ಬೇಕು ಅದನ್ನ ಹೋಗು ಅಂತಿದ್ದೀನಲ್ವಾ ಅಪ್ಪ ಯಾರು ಬಂದಿದ್ರು ಅದು ಅಪ್ಪ ಇದು ದೊಡ್ಡ ತೀರ್ಮಾನ ಮಾಮ ಅವ್ರ ಕಡೆ ನ್ಯಾಯ ಇದೆ ಇಡೀ ಊರಿಗೆ ಗೊತ್ತು ನೀವು ನ್ಯಾಯ ತೀರ್ಮಾನ ಮಾಡುವಾಗ ಮಾಮ ಅವ್ರ ಪರವಾಗಿ ಮಾಡಿ ಇಲ್ ನೋಡು ಮಗನೇ ನೀನು ಈ ವಿಷಯದಲ್ಲಿ ತಲೆ ಹಾಕಕ್ ಹೋಗ್ಬೇಡ ಏನ್ ಮಾಡ್ಬೇಕು ಅನ್ನೋದು ನನಗ್ ತುಂಬಾ ಚೆನ್ನಾಗಿ ಗೊತ್ತಿದೆ ಹೇಗ್ ನಾವು ಇದ್ದೀವಿ ನಾವು ಏನ್ ಹೇಳಿ ಹೇಗ್ಲಿ ನನ್ಗಂತೂ ಒಂದ್ ಶಬ್ದ ಸಿಗ್ತಾ ಇಲ್ಲ ನೋಡಿ ನಿಮ್ ಗುರ್ತ್ ಕೂಡ ಸಿಗ್ತಾ ಇಲ್ಲ ನನ್ಗೆ ಅಯ್ಯೋ ಮಗ್ನಿ ನನ್ಗಂತೂ ಅನ್ನಿಸ್ತಾ ಇತ್ತು ಯಾವಾಗ ಹೊಸ ಸೀರೆ ಉಟ್ಕೋತೀನೋ ಅಂತ ಈಗ ಉಟ್ಕೊಂಡಿದ್ಯಾ ತಾನೇ ಆಯ್ತಲ್ವಾ ಹಾಗಾದ್ರೆ ನಿನಗಿಷ್ಟ ಆಯ್ತಲ್ವಾ ಸೀರೆ ಹೌದೋ ಮಗ್ನೆ ನನ್ಗಂತೂ ತುಂಬಾ ದಿನದಿಂದ ಆಸೆ ಇತ್ತು ಇಂತ ಸೀರೆ ಉಟ್ಕೋಬೇಕು ಅಂತ ಕತೆ ಏನು ಯಾವುದು ಅಯ್ಯೋ ಮಾರಯ್ಯ ನೀನ್ ಊರ್ ಕಡೆ ಹೋಗ್ತೀಯಾ ನಾಲ್ಕಾರ್ ಜನ ಭೇಟಿ ಆಗ್ತೀಯಾ ಅಂದ್ಮೇಲೆ ನೀನ್ ಕೂಡ ಒಳ್ಳೆ ಬಟ್ಟೆ ಹಾಕೋ ಹೌದಲ್ವಾ ಸುಮ್ನೆ ಕೈಯಲ್ಲಿ ಹಿಡ್ಕೊಂಡು ಏನ್ ಮಾಡ್ತೀರಾ ಪೂಜೆ ಮಾಡೋಕೆ ಅಂತ ತಂದಿದ್ದೀರಾ ಅಯ್ಯೋ ಹಾಗಲ್ಲ ಜನ್ರು ಏನ್ ಅಂದ್ಕೊಳಲ್ಲ ಹೇಳು ಅದಕ್ಕೆ ಸ್ವಲ್ಪ ದಿನ ಬಿಟ್ಟು ಹಾಕೋಳನಾ ಅಂದ್ಕೊಂಡೆ ಈಗ ಜನ್ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ದೀರಾ ನೀನೇನ್ ಯೋಚನೆ ಮಾಡ್ಬೇಡ ಆ ಬಟ್ಟೆ ಹಾಕೋ ಅಯ್ಯೋ ಅಪ್ಪ ಮೊದ್ಲು ಬಟ್ಟೆ ಹಾಕೊಳ್ಳಿರು ನನಗ್ ಬೇಡ ನಿಮ್ ಬಟ್ಟೆ ಯಾಕೆ ಈಗ ಮೋಸ ಮಾಡ್ಕೊಂಡು ಗಳಿಸಿರೋ ಹಣದಿಂದ ತಂದಿರೋ ಬಟ್ಟೆಗಳು ಬೇಡ ನನ್ಗೆ ಕಷ್ಟಪಟ್ಟು ಗಳಿಸಿದ ಹಣದಿಂದ ಆಗಿದ್ರೆ ವಿಷಯ ಬೇರೆನೆ ಆಗ್ತಿತ್ತು ಎಲ್ರು ಹೊಸ ಬಟ್ಟೆ ಹಾಕೊಂಡಿರುವಾಗ ನೀವ್ ಮಾತ್ರ ಹಳೆ ಬಟ್ಟೆ ಹಾಕೊಂಡ್ರೆ ಹೇಗೆ ಚೆನ್ನಾಗಿ ಕಾಣುತ್ತಾ ನೋಡಿ ಜನರು ಏನ್ ಅನ್ಕೊಳ್ತಾರೆ ಮಾಮ ಏನ್ ಅಂತಾರೆ ಅದ್ರ ಬಗ್ಗೆ ಯೋಚನೆ ಮಾಡಿ ಇಲ್ ನೋಡಿ ನಡೀತಾ ಇರೋದನ್ನ ನೋಡೋದ್ ಬಿಟ್ಟು ಇವ್ರು ಬೇರೆ ಶುರು ಮಾಡ್ಕೊಂಡ್ರು ಸರಿ ಅದು ಹೋಗ್ಲಿ ಬಿಡಿ ರೀ ಮಾಮ ಅವ್ರ ವಿಷಯ ಏನಾಯ್ತು ನಿನ್ನೆ ರಾತ್ರಿ ಹೋಗಿದ್ರಿ ಅಲ್ವಾ ನೀವು ಹೌದು ಊರಲ್ಲಿ ಪಂಚಾಯತಿ ಕರೆದಿದ್ದಾರೆ ಇವತ್ತು ಮತ್ತಲ್ಲಿ ಪಾಟೀಲ್ರು ನ್ಯಾಯ ತೀರ್ಮಾನ ಮಾಡ್ತಾರೆ ಅಯ್ಯೋ ನನ್ ಕರ್ಮ ಈಗ ಇದೇನ್ ಹೊಸ ವಿಷಯ ಅದಕ್ ನೀನ್ ಏನ್ ಹೇಳ್ದೆ ಅವ್ರಿಗೆ ಮಾಮ ಕೇಳಿದ್ರು ಕೆಲ್ಸಕ್ ಯಾವಾಗ್ ಬರ್ತೀಯ ಅಂತ ನಾನ್ ಆದ್ಮೇಲೆ ಅಂತ ಆಮೇಲೆ ಮಾಮ ನನ್ ಹತ್ರ ಹಣ ಕೇಳಿದ್ರು ಆಮೇಲೆ ನಾನ್ ಹೇಳ್ದೆ ಅವ್ರಿಗೆ ನನ್ನ ಹತ್ರ ಹಣ ಇಲ್ಲ ಅಂತ ಅದಕ್ಕವ್ರು ಪಂಚಾಯತಿ ಕರೆಯೋದಕ್ ಹೇಳಿದ್ರು ಏನ್ ಮಾಡುದ್ರಿ ಆ ಪಾಟೀಲ್ರಿ ಏನಾದ್ರು ನಮ್ ವಿರುದ್ಧ ನ್ಯಾಯ ತೀರ್ಮಾನ ಮಾಡಿದ್ರೆ ಏನ್ ಗತಿ ತುಂಬಾ ದೊಡ್ಡ ಸಮಸ್ಯೆ ಆಗುತ್ತೆ ನೋಡಿ ಅಯ್ಯೋ ಇಲ್ಲಿ ನ್ಯಾಯ ತೀರ್ಮಾನದ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೋತಾ ಇದ್ದೀರಾ ದೇವರ ನ್ಯಾಯ ತೀರ್ಮಾನ ಆದಾಗ ಏನ್ ಮಾಡ್ತೀರಾ ನೀವು ಈ ಮನುಷ್ಯನ್ಗೆ ಮನೆಯವ್ರ ಬಗ್ಗೆ ಏನು ಚಿಂತೆ ಇಲ್ಲ ಅವ್ವಾ ನಾನ್ ನೋಡ್ತೀನಿ ಏನ್ ಮಾಡೋದು ಅಂತ ನೀವ್ ತಲೆ ಕೆಡ್ಸ್ಕೋಬೇಡಿ ನಾವೀಗ ಹೊಲ ಖರೀದಿ ಮಾಡಿದೀವಲ್ವಾ ಅದನ್ ಮೇಲೆ ನಮ್ದು ಅಲ್ಲಿಗ್ ವಿಷಯ ಮುಗ್ದೋಯ್ತಲ್ವಾ ಎಲ್ಲಿ ಹೋಗಿದ್ರು ನೀವು ಏನು ಇಲ್ಲ ಮಾಮಾ ಇಲ್ಲೇ ಇದ್ವಿ ಮಾಮಾ ಅಯ್ಯೋ ನಿಮ್ಗೇನಾದ್ರೂ ಅರ್ಥ ಆಗುತ್ತೋ ಇಲ್ವೋ ಹ ಏನಾಯ್ತು ಮಾಮಾ ನಮ್ಮಿಂದ ಏನಾದ್ರೂ ತಪ್ಪಾಯ್ತಾ ನಿನ್ನೆ ರಾತ್ರಿ ಎಲ್ರಿಗೂ ಏನೋ ಹೇಳಿದ್ದೆ ನಾನು ಇಲ್ಲಿ ಪಂಚಾಯಿತಿ ಮುಂದೆ ನ್ಯಾಯ ತೀರ್ಮಾನ ಮಾಡೋ ತೀರ್ಮಾನ ಆಗಿತ್ತು ಅದ್ ಏನಾಯ್ತು ಆಮೇಲೆ ಹ ಮಾಮಾ ಇನ್ನು ಏನೋ ಗೊತ್ತಿಲ್ಲ ನೋಡಿ ಯಾರು ಸಿಕ್ಕಿಲ್ಲ ಇವತ್ತು ಗೊತ್ತಾಗ್ಬೇಕು ನಮಗೆ ಅಯ್ಯೋ ಹಾಗಾದ್ರೆ ಯಾರನ್ನಾದ್ರೂ ವಿಚಾರಿಸಬೇಕು ಅಲ್ವಾ ಆ ಈಗ ವಿಚಾರಿಸ್ತೀವಿ ಇಲ್ಲೇ ಊರಲ್ಲಿ ಉಳ್ಕೊಳಕ್ ಬಂದಿದ್ದೀನಾ ನಮ್ಮ ಜಾಗದಲ್ಲಿ ಹಸುಗಳು ಕುರಿಗಳಿದಾವೆ ಅವುಗಳ ಕಡೆ ಗಮನ ಕೊಡೋದು ಬೇಡವಾರಿ ಎಲ್ರನ್ನ ಅವರನ್ನ ವಿಚಾರಿಸಿ ಪಂಚಾಯತಿ ಕಟ್ಟೆ ಯಾವಾಗ ಸೇರುತ್ತೆ ತೀರ್ಮಾನ ಮಾಡೋರು ಯಾವಾಗ ಬರ್ತಾರೆ ನ್ಯಾಯ ತೀರ್ಮಾನ ಯಾವಾಗ ಆಗುತ್ತೆ ಅಂತ ಎಲ್ಲವನ್ನು ವಿಚಾರಿಸಿ ಸರಿ ಹಾಗೆ ಆಗ್ಲಿ ನಾನು ಏನು ಹೇಳಲ್ಲ ಅಂತ ಅವ್ರು ಅವರ ಮನಸ್ಸಿಗೆ ಬಂದ ಹಾಗೆ ಎಲ್ಲ ನಡೀತಾ ಇದೆ ಇಲ್ಲಿ ಯಾರಿಗೂ ಏನು ಬೇಕಾಗ್ಯ ಇಲ್ಲ ನಂಗೆ ಏನ್ ಬೇರೆ ಕೆಲಸ ಇಲ್ಲ ಅನ್ಕೊಂಡ್ಬಿಟ್ಟಿದಿರಾ ಆದ್ರೆ ಮಾಮ ನಿನ್ನೆ ರಾತ್ರಿ ತಾನೇ ಹೇಳ್ಬಿಟ್ಟು ಹೋಗಿದ್ರಲ್ಲ ಬರ್ತೀವಿ ಅಂತ ಅಯ್ಯೋ ಹಾಗಾದ್ರೆ ಇನ್ನು ಯಾಕೆ ಬಂದಿಲ್ಲ ಮಾಮ ಅದೇ ಗೊತ್ತಾಗ್ತಾ ಇಲ್ಲ ನೋಡಿ ಆದ್ರೆ ಮಾಮಾ ನೀವೇನು ತಲೆ ಕೆಡ್ಸ್ಕೊಡ್ಬೇಡಿ ನಾವು ನೋಡ್ತೀವಿ ಆ ಪಾಟೀಲ್ರಿಗೂ ಹೇಳ್ತೀವಿ ಸುಧಾಮ್ರಾಮ್ ಅವ್ರಿಗೂ ಹೇಳ್ತೀವಿ ಮತ್ತೆ ಊರಿನ ಬೇರೆ ಜನರಿಗೆಲ್ಲ ಹೇಳ್ತೀವಿ ಮತ್ತೆ ಗಾವಡೆ ಬಗ್ಗೆನು ವಿಚಾರಿಸ್ತೀವಿ ಅರೆ ಒಂದ್ಸಾರಿ ಹೇಳಿದ ನಂತರ ತಾವಾಗೆ ಬರೋಕ್ ಏನಾಗುತ್ತೆ ಜನರಿಗೆ ಹ ಅದೆಲ್ಲ ಗೊತ್ತಿಲ್ಲ ಅವ್ರಿಗೆ ಹೇಳಿ ಏನ್ ತೀರ್ಮಾನ ಮಾಡ್ತಿರೋ ಆದಷ್ಟು ಬೇಗ ಮಾಡಿ ಅಂತ ಪಂಚಾಯತಿ ಕಟ್ಟೆ ಯಾವಾಗ ಸೇರುತ್ತೆ ಅಂತ ಹೇಳಿ ಅಷ್ಟೆಲ್ಲ ಸಮಯ ಇಲ್ಲ ನನಗೆ ಓ ನೀವು ಬನ್ನಿ ಬನ್ನಿ ಕೂತ್ಕೊಳ್ಳಿ ರಾಮ ರಾಮ್ ಅಪ್ಪ ರಾಮ ರಾಮ್ ಏನ್ ಸಮಾಚಾರ ಸುಧಾರಾಮ್ ಬಂದಿದೀವಿ ನೋಡಿ ಕೆಲ್ಸದ ನಿಮಿತ್ತ ನಾನೇನ್ ಅಂತೀನಿ ಗೌಡ ನೀನ್ ಏನ್ ಅಂದ್ಕೊಂಡಿದ್ಯಾ ಯಾವ್ದು ಅದು ಮಾಮ ಅವರ ಹಣದ್ ವಿಷಯ ನೋಡೋಣ ಏನ್ ನೋಡೋಣ ಅಂತಿದ್ಯಾ ಇಲ್ಲಿ ನೋಡು ಮಾಮಾ ಅವ್ರ ಹಣ ಆದ್ರೂ ವಾಪಸ್ ಕೊಡು ಇಲ್ಲ ಅವ್ರ ಹತ್ರ ಕೆಲ್ಸಕ್ಕಾದ್ರೂ ಹೋಗು ಅಂದ್ರೆ ಇಡೀ ಊರವ್ರು ಮಾಮ ಅವರ ಕೋಪಕ್ಕೆ ಗುರಿ ಆಗ್ತಾರೆ ಹಾಗೆಲ್ಲ ಏನೂ ಆಗಲ್ಲ ಇಲ್ಲಿ ನೋಡಿ ಇದು ನನ್ ವ್ಯವಹಾರ ಅದ್ ಹೇಗಾಗಿದೆ ಅನ್ನೋದು ನನಗ್ ಗೊತ್ತು ನೀವ್ ಯಾಕೆ ಅಡ್ಡ ಬರ್ತಾ ಇದ್ದೀರಾ ನೀವ್ ಯಾಕೆ ಬುದ್ಧಿ ಹೇಳೋಕ್ ಬರ್ತೀರಾ ನನ್ಗೆ ಆದ್ರೆ ಇದು ಊರಿನ್ ಮೇಲ್ ಬಂತಲ್ವಾ ಏ ಸುಮ್ನೆ ಏನೇನೋ ಹೇಳ್ಬೇಡ ನನ್ ಮಗ ನಾಲ್ಕಾ ಸಂಪಾದನೆ ಮಾಡ್ತಾ ಇದ್ದಾನೆ ಅಂತ ಎಲ್ರ ಕಣ್ಣಗೂ ಬೀಳ್ತಾ ಇದೆ ಇದು ಊರವ್ರ ಕಣ್ಣು ಅಂತ ಯಾಕೆ ಹೇಳ್ತಿದ್ದೀರಾ ಒಳ್ಳೇದಕ್ಕೋಸ್ಕರನೇ ಹೇಳ್ತಾ ಇರೋದಲ್ವಾ ಎಲ್ರು ಇಲ್ಲ ನೋಡಿ ಅವ್ರು ಒಂದ್ಸರಿ ಹೇಳಿದ್ರು ಅಂದ್ಮೇಲೆ ಅದಷ್ಟೇ ನೋಡಿ ಅವರಿಗೆ ಏನ್ ಮಾಡ್ಬೇಕು ಅನ್ನೋ ವಿಷಯ ಚೆನ್ನಾಗ್ ಗೊತ್ತಿದೆ ಮಗ್ನೆ ಎಲ್ರು ತಿಳಿಸಿ ಹೇಳ್ತಾ ಇದ್ದಾರೆ ಈಗಾದ್ರೂ ಮಾತ್ ಕೇಳು ನೀವು ಇವ್ರ ಪರವಾಗಿ ಮಾತಾಡ್ತಾ ಇದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು ಇಲ್ ನೋಡಿ ಸುಧಾರಾಮ್ ಇವ್ನಿಗೆ ಹೇಳಿ ಹೇಳಿ ಸೋತೋಗಿದ್ದೀನಿ ನಾನು ಆದ್ರೆ ಇವನಂತೂ ಮಾತ್ ಕೇಳಕ್ ತಯಾರಿಲ್ಲ ಇವನು ನಮ್ಮ ಮಗ ಅಂತ ಹೇಳ್ಕೊಳಕೆ ನಾಚಿಕೆ ಆಗ್ತಿದೆ ಮಗನ ಈಗ್ಲೇ ಹೇಳ್ತಾ ಇದ್ದೀನಿ ನಾನು ಒಂದ್ ವೇಳೆ ನೀನ್ ನನ್ನ ಮಾತು ಕೇಳಿಲ್ಲ ಅಂದ್ರೆ ನಾನ್ ನೇರವಾಗಿ ಪಂಡರಪುರಕ್ಕೆ ಹೋಗ್ಬಿಡ್ತೀನಿ ಅಲ್ಲಿ ಪ್ರಸಾದ ತಿಂದು ಬದುಕ್ತೀನಿ ನಾನು ಆದ್ರೆ ನೀನ್ ಮೋಸ ಮಾಡಿ ತಂದಿರೋ ಊಟಕ್ಕೆ ಕೈ ಹಾಕಲ್ಲ ನಾನು ನೆನ್ಪಿಡ್ಕೊ ನೀನು ರೀ ನಿಮ್ಗೇನ್ ತಲೆ ಕೆಟ್ಟಿದ್ಯಾ ಜನರ ಮುಂದೆ ಏನ್ ಹೇಳ್ತಾ ಇದ್ದೀರಾ ಯಾವಾಗಾದ್ರೂ ಒಂದ್ಸಲ ಹೇಳಿದ್ ಮಾತ್ ಕೇಳಿ ಪಂಡುರಂಗಾ ನೀನೆ ನೋಡ್ಕೋ ದೇವ್ರೆ ನಾನು ಕೈ ಮುಗಿದ್ ಬಿಟ್ಬಿಟ್ಟಿದೀನಿ ಇವ್ರ ಮುಂದೆ ಮಗನೇ ಊಟ ಮಾಡಿದ್ಯಾ ಹೌದು ಒಳ್ಳೇದಾಯ್ತು ಕಣೋ ನೀನ್ ಇವತ್ ಮನೇಲೆ ಇದ್ದಿದ್ದು ಇಲ್ಲ ಅಂದ್ರೆ ಯಾವಾಗ್ಲೂ ಅಲ್ಲಿ ಇಲ್ಲಿ ಅಂತ ಓಡಾಡ್ತಾ ಇರ್ತೀಯ ಹೋಗ್ತಾ ಇರ್ತೀನಿ ಅಲ್ವಾ ನಿನ್ಗೇನಾದ್ರು ಬೇಕು ಅನ್ಸುದ್ರೆ ನನ್ನ ಹತ್ರ ಹೇಳು ನಾನ್ ಅದನ್ನ ನಿನಗೆ ತಂದು ಕೊಡ್ತೀನಿ ಮತ್ತೆ ನೀನು ತಾಲೂಕಿನ ಪೇಟೆಗೆ ಕೂಡ ಹೋಗಿದ್ದೆ ಅಲ್ವಾ ಹೌದು ಆ ರಾಮನ್ ಜೊತೆ ಹೋಗಿದ್ದೆ ಅಯ್ಯೋ ಹಾಗೆ ಮಾಡಬೇಡ ನೀನು ಅವ್ನ್ ಹೇಗೆ ಅಂತ ಗೊತ್ತಲ್ವ ನಿನಗೆ ಊರಿನ ಜನರೆಲ್ಲ ಅವನ್ ಬಗ್ಗೆ ಆಡ್ಕೊಳ್ತಾ ಇರ್ತಾರೆ ಅವನ್ ನಡವಳಿಕೆ ಚೆನ್ನಾಗಿಲ್ಲ ಅದ್ರಿಂದ ಅವನ್ ಸಹವಾಸ ಕಡಿಮೆ ಮಾಡು ಅಪ್ಪ ಒಂದ್ ವಿಷಯ ಕೇಳಲಾ ಇಲ್ಲ ಅಂದ್ರೆ ಏನಾಯ್ತು ನಿಂಗೆ ನನಗೇನಾಯ್ತು ಮತ್ತೆ ನನಗೆ ಯಾಕೆ ಮನೇಲಿರೋಕ್ ಹೇಳ್ತಿದ್ಯಾ ಏನಿಲ್ಲ ಮಗ್ನೆ ಚಿಂತೆ ಆಗುತ್ತೆ ನಿನ್ ಬಗ್ಗೆ ಬೇರೆ ಏನು ಇಲ್ಲ ಅಪ್ಪ ತುಂಬಾ ಕಾಳಜಿ ಮಾಡ್ತೀಯಾ ನೋಡು ನೀನು ಹಾಗೆಲ್ಲ ಏನು ಇಲ್ಲ ಮಗನೆ ನಿನಗಂತೂ ಗೊತ್ತೇ ಇದೆ ಇದೆಲ್ಲ ನಿನಗೋಸ್ಕರ ಅಂತಾನೆ ಮಾಡ್ತಾ ಇರೋದಲ್ವಾ ಅದರಿಂದ ನಾನೇನು ಹೇಳ್ತೀನಿ ಅನ್ನೋದ್ರ ಕಡೆ ಸ್ವಲ್ಪ ಗಮನ ಇರ್ಸು ಸರಿ ಅಯ್ಯೋ ಇಡೀ ಜಗತ್ತಿಗೆನೆ ನ್ಯಾಯ ಕೊಡಿಸ್ತೀನಿ ನಾನು ಆದ್ರೆ ಈಗ ನಾನು ಕೊಟ್ಟಿರೋ ಹಣನ ನ್ಯಾಯವಾಗಿ ವಾಪಸ್ ಕೊಡು ಅಂತ ಕೇಳ್ಬೇಕಾದ ಪರಿಸ್ಥಿತಿ ಬಂದಿದೆ ಅವನಿನ್ನೂ ಅರ್ಥ ಮಾಡ್ಕೊಂಡಿಲ್ಲ ನಾನು ಯಾರು ಅನ್ನೋದನ್ನ ಇವತ್ತಲ್ಲ ಆದರೆ ಕೆಲವು ವರ್ಷಗಳ ನಂತರ ಎಲ್ರಿಗೂ ಅರ್ಥ ಆಗುತ್ತೆ ಬಾಳು ಮಾಮಾ ಅಂತ ಒಬ್ಬರಿದ್ರು ಅಂತ ನನಗೆ ಆ ಗಾವಡೆ ಹತ್ತಿರ ಹಣ ವಾಪಸ್ ಬೇಕಾಗಿಲ್ಲ ಆದರೆ ಅವನು ಸುಧಾರಿಸೋಕೆ ಒಂದು ಅವಕಾಶ ಕೊಡ್ತಾ ಇದ್ದೀನಿ ನಾನು ಮಾಮ ಎಲ್ರೂ ಒಟ್ಟಿಗೆ ಅಂತ ಹೇಳಿದ್ರು ಆದ್ರೆ ಇಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ ಎಲ್ರು ಅವ್ರು ಕೆಲಸ ಮಾಡ್ತಾ ಇರ್ಬೋದು ನೋಡಿ ಅವರು ಬಗ್ಗೆ ಎಲ್ಲ ಏನು ಯೋಚನೆ ಮಾಡಲ್ಲ ನಿಜ ಅಲ್ವಾ ಮಾಮ ಅವರು ಅಲ್ಲಿ ಇವ್ರಿಗೋಸ್ಕರ ಕಾಯ್ತಾ ಇದಾರೆ ಆದ್ರೆ ಇವರು ಎಲ್ಲೋ ಕೂತಿದ್ದಾರೆ ಯಾರು ಗೊತ್ತು ಏ ಬಾಪು ಇಲ್ಲೋಡು ನೋಡು ರಾವ್ ಇಲ್ಲೇ ಇದ್ದಾರೆ ಸರಿ ನೆಡಿ ಸರಿ ಸರಿ ನೋಡಿ ರಾಮ ರಾಮ್ ರಾಮ್ ಬನ್ನಿ ಕುತ್ಕೊಳ್ಳಿ ಅಯ್ಯೋ ಇಲ್ಲ ಕುತ್ಕೊಳ್ಳೋ ಅಷ್ಟು ಸಮಯ ಇಲ್ಲ ನಮ್ಗೆ ಸ್ವಲ್ಪ ನೀರಾದ್ರೂ ತಗೊಳ್ಳಿ ಅಯ್ಯೋ ಇಲ್ಲ ಬೇಡ ಬೇಡ ಮತ್ತೆ ರಾವ್ ಮಾಮ ಅವರು ಸಂಜೆ ಊರಿನ ಜನರನ್ನೆಲ್ಲ ಒಟ್ಟಿಗೆ ಸೇರ್ಸೋಕ್ ಹೇಳಿದ್ದಾರೆ ಪಂಚಾಯತಿ ಮಾಡೋದಿದ್ಯಂತೆ ಇಷ್ಟೊಂದ್ ಬೆಳಗಾಗಿದೆ ಆದ್ರೆ ಯಾರು ಕಾಣಿಸ್ತಾನೆ ಇಲ್ಲ ಇಲ್ಲಿ ಅದು ನನಗೆ ಸ್ವಲ್ಪ ಕೆಲ್ಸ ಇತ್ತು ಅದನ್ನ ಮುಗಿಸಿ ಆದಷ್ಟು ಬೇಗ ಬರ್ತೀನಿ ಅಲ್ಲಿ ಮಾಮ ನಮ್ಗೋಸ್ಕರ ಕಾಯ್ತಿರ್ತಾರೆ ಅಯ್ಯೋ ಪಾಟೀಲ್ರು ಕಾಣಿಸ್ತಾ ಇಲ್ಲ ನೀವು ಬರಲ್ಲ ಊರಿನ ಜನರು ಯಾರು ಇಲ್ಲ ಆ ಗಾವಡೆ ಬಗ್ಗೆ ಅಂತೂ ಕೇಳಲೇಬೇಡಿ ವಿಚಿತ್ರ ಮನುಷ್ಯ ಅವನು ಬರ್ತಾನೋ ಇಲ್ವೋ ಯಾರು ಗೊತ್ತು ನೀವೇನು ಯೋಚನೆ ಮಾಡಬೇಡಿ ಎಲ್ಲಾನು ಸರಿ ಹೋಗುತ್ತೆ ಆದ್ರೆ ಮಾಮವರು ಎಲ್ಲಾ ಕೆಲಸ ಬಿಟ್ಟು ನಿಮ್ಗೋಸ್ಕರ ಕಾಯ್ತಿದ್ದಾರೆ ಅವ್ರಿಗೆ ನ್ಯಾಯ ಬೇಕಿದೆ ನೀವ್ ಊರಿನ ಜನ ಎಲ್ರು ಸೇರ್ಬೇಕು ಅಲ್ವಾ ನಾನೊಂದ್ ಕೆಲ್ಸ ಮಾಡ್ತೀನಿ ಊರಿನ ಎಲ್ಲಾ ಜನರು ಕರ್ಕೊಂಡು ಸೀದ್ ಅಲ್ಲಿಗೆ ಬರ್ತೀನಿ ತಡ ಮಾಡೋದಿಲ್ಲ ನಾವು ಖಂಡಿತ ಬರ್ತೀರಾ ಅಲ್ವಾ ಹೌದೌದು ಹಾ ಸರಿ ಹಾಗಿದ್ರೆ ನೀವ್ ಬೇಗ ಬನ್ನಿ ನಾವ್ ಹೊಡ್ತೀವಿ ಊರಲ್ಲಿ ಉಳ್ದವ್ರು ಕೂಡ ಹೇಳಬೇಕು ಸರಿ ಬರ್ತೀವಿ ಏನ್ರಿ ಏನಾಯ್ತು ಏನಿಲ್ಲ ಮತ್ತೆ ಇಷ್ಟೊಂದು ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ಮಾಮ ಅವರು ಪಂಚಾಯತಿಗೋಸ್ಕರ ಎಲ್ರನ್ನೂ ಸೇರ್ಸಿದಾರಲ್ವಾ ಅದೇ ಯೋಚನೆ ಅದ್ರಲ್ಲಿ ನಿಮ್ ಕೈವಾಡ ಏನಿಲ್ಲ ತಾನೆ ಅಯ್ಯೋ ಏನಂತ ಮಾತಾಡ್ತಿದ್ಯಾ ನೀನು ಮತ್ತೆ ನೀವ್ಯಾಕೆ ಕೂತಿದ್ದೀರಾ ನೀವು ಹಣ ತಗೊಂಡಿದ್ದೀರಾ ಯಾರತ್ರ ಹಣ ತಗೊಳ್ಳಿ ನೀವ್ ಯಾವಾಗ್ಲೂ ಹಣ್ಣನ್ ಜೊತೆ ಇರ್ತೀರಲ್ವಾ ಹಾಗಂತೂರ ಸಾರು ಊರ್ಗೆಲ್ಲ ನಾನ್ ಯಾಕೆ ಡಂಗೂರ ಸಾರ್ಲಿ ಇಡೀ ಊರ್ಗೆ ವಿಷಯ ಗೊತ್ತಿದೆ ಅಯ್ಯೋ ನನಗ್ ಕೆಲ್ಸ ಇರುತ್ತೆ ಅದಕ್ಕೆ ಕೆಲವೊಮ್ಮೆ ಜೊತೆ ಹೋಗ್ಬೇಕಾಗುತ್ತೆ ಆದ್ರೆ ನನ್ಗನ್ಸೋದು ನೀವ್ ಯಾಕೆ ಹೋಗ್ಬೇಕು ಅಂತ ನೀನೇನ್ ಹೆಂಡತಿನ ಅಥವಾ ಶತ್ರುನಾ ಅದು ನಿಮ್ಗೂ ಗೊತ್ತಿದೆ ನನ್ಗೂ ಗೊತ್ತಿದೆ ಜನರಿಗೆಲ್ಲ ಹೇಗೆ ಹೇಳೋದು ಪಂಚಾಯತಿ ಇಲ್ ನೋಡಿ ಏನೇ ಇದ್ರು ಸತ್ಯ ಹೇಳ್ಬಿಡಿ ಯಾವ ವಿಷಯನು ಸುಳ್ಳು ಹೇಳ್ಬೇಡಿ ಹಾ ಹೌದು ನಾನ್ ಸತ್ಯನೇ ಹೇಳ್ತೀನಿ ಸುಳ್ಳ್ಯಾಕೆ ಹೇಳಿ ನಾನು ಇಲ್ಲ ಅಂದ್ರೆ ನಿಮ್ ಮಾಮಾ ಅವ್ರ ಮುಂದೆ ಸುಳ್ಳು ಹೇಳ್ಬಿಡ್ತೀರಾ ಅದ್ ನನ್ಗಿಷ್ಟ ಆಗಲ್ಲ ಪಾಟೀಲ್ ನಮ್ಮೂರಿಗೆ ಮಾಮ ಅವರ ರೂಪದಲ್ಲಿ ದೇವರು ಬಂದಿದ್ದಾರೆ ಅವರಿಗೆ ನಮ್ಮೂರಲ್ಲಿ ಸರಿಯಾದ ನ್ಯಾಯ ಸಿಗಲೇಬೇಕು ಅದು ನಿಮ್ ಕೈಯಲ್ಲಿದೆ ಎಲ್ ಇಲ್ ನೋಡಿ ಪಾಟೀಲ್ರ ನೀವು ಊರಿನ ಮುಖ್ಯಸ್ಥರು ಆದ್ರೆ ನ್ಯಾಯ ಹೇಗ್ ಮಾಡ್ಬೇಕು ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ಕೊಡಕ್ ಬರೋದಿಲ್ಲ ಆದ್ರೆ ಮಾಮ ಅವರು ಅವನಿಗೆ ಹಣ ಕೊಟ್ಟಿದ್ದಾರೆ ಮತ್ತೆ ಅವನು ಹೊಲ ಕೂಡ ಖರೀದಿ ಮಾಡಿದಾನೆ ಇಲ್ ನೋಡಿ ಇದು ನ್ಯಾಯ ಕೊಡೋ ಸಮಯ ಹೀಗೆ ಮಧ್ಯ ಮಧ್ಯ ಮಾತಾಡೋದು ಸರಿ ಕಾಣಿಸೋದಿಲ್ಲ ನೋಡಿ ಏನ್ ತೀರ್ಮಾನ ಆಗುತ್ತೋ ಅದು ನ್ಯಾಯದ ಪ್ರಕಾರನೇ ಆಗುತ್ತೆ ಬಾಳು ದೈವ ಮಾನವ್ರು ಆದ್ರೆ ಅವರೇ ನ್ಯಾಯ ಕೇಳ್ತಾ ಇದಾರೆ ಈಗ ಕೆಲ್ಸನ ಶುರು ಮಾಡ್ತೀನಿ ನಾನು ಬಾಳು ಮಾಮ ಅವರು ಗಾವಡೆ ಮೇಲೆ ಆರೋಪ ಮಾಡಿದ್ದಾರೆ ಏನೇ ಆರೋಪ ಇದ್ರು ಮಾಮ ಅವರು ಪಂಚಾಯಿತಿ ಮುಂದೆ ಹೇಳಬೇಕು ಈ ಗಾವಡೆ ನನ್ನ ಹತ್ರ ಕೆಲಸಕ್ಕಾಗಿ ಬಂದಿದ್ದ ನಾನು ಇಪ್ಪತ್ತೈದು ವರ್ಷದ ಸಂಬಳ ಅಂತ ಒಂದೂವರೆ ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಅವನಿಗೆ ಹಣ ತಗೊಂಡು ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳ್ದ ಹೋದವನು ಹಿಂತಿರುಗಿ ಜಾಗಕ್ಕೆ ಬರ್ಲೇ ಇಲ್ಲ ಅವರ ಮನೆ ಹತ್ರ ನನ್ನ ಜನರನ್ನ ಕೂಡ ಕಳಿಸಿದ್ದೆ ನಾನು ಇವನು ಬರೀ ಕಾರಣಗಳನ್ನ ಕೊಡ್ತಾ ಇದ್ದಾನೆ ಹಾಗಾಗಿ ನಾನೇ ಸ್ವತಃ ಇಲ್ಲಿಗೆ ಬಂದೆ ಆದ್ರೂ ಕೂಡ ಇವನ ಕಾರಣಗಳು ಮುಗಿತಾನೆ ಇಲ್ಲ ಇಲ್ಲಿ ನೋಡು ಪಾಟೀಲ್ ನಾನು ಹೇಳ್ತಾ ಇರೋದು ಒಂದು ಇವನು ನನ್ನ ಹಣ ವಾಪಸ್ ಕೊಡಬೇಕು ಇಲ್ಲ ಅಂದ್ರೆ ಕೆಲಸಕ್ಕೆ ವಾಪಸ್ ಬರ್ಬೇಕು ಮಾಮಾ ನೀವು ಹೇಳೋದೆಲ್ಲ ಆಯ್ತಾ ಗೌಡ ಈಗ ಮಾತಾಡು ನಿನ್ ಮನ್ಸಲ್ಲಿ ಏನಿದೆ ಅನ್ನೋದನ್ನು ಹೇಳು ಮಾಮ ಏನ್ ಹೇಳ್ತಾ ಇದಾರೋ ಅದು ನಿಜ ನನ್ನ ಹತ್ರ ಇವಾಗ ಹಣ ಇಲ್ಲ ನಾನು ಜಾಗಕ್ಕೆ ಕೆಲ್ಸಕ್ಕೆ ಹೋಗೋದಿಲ್ಲ ಅಂತಾನು ಹೇಳ್ತಾ ಇಲ್ಲ ನಾನು ಹೋಗ್ತೀನಿ ಮನೆ ಕಡೆ ಎಲ್ಲಾ ಕೆಲಸ ಮುಗಿಬೇಕು ಹೊಲದ ಕೆಲಸ ಎಲ್ಲಾ ಮುಗಿಬೇಕು ಆಮೇಲೆ ಹೋಗ್ತೀನಿ ಆದ್ರೆ ಅವತ್ತಿಂದಾನೇ ಕೆಲ್ಸ ಸೇರ್ತೀನಿ ಅಂತ ನೀನೇ ತಾನೇ ಹೇಳಿದ್ದು ಆದ್ರೆ ಬಂದ್ಯಾ ಒಂದಿನ ಕೂಡ ಬಂದಿಲ್ಲ ನೀನು ಅಯ್ಯೋ ನೀನು ಶಾಂತವಾಗಿರು ನೀನು ಕೂಡ ಸಮಾಧಾನವಾಗಿರು ನಾವು ಅಲ್ವಾ ನಾನೇನ್ ಹೇಳ್ತೀನಂದ್ರೆ ಅದು ನಮ್ ಮಗ ಹಣ ತಗೊಂಡಿದ್ದಾನೆ ಕೆಲ್ಸಕ್ ಹೋಗೋದಿಲ್ಲ ಅಂತ ಅವ್ನು ಹೇಳ್ತಾ ಇಲ್ವಲ್ಲ ಅಯ್ಯೋ ಅಮ್ಮ ಕೂತ್ಕೊಳ್ಳಿ ನೀವು ನೀವ್ ಕೂತ್ಕೊಳ್ಳಿ ನಾವು ಮಾತಾಡ್ತಾ ಇದೀವಲ್ವಾ ಕೂತ್ಕೊಳ್ಳಿ ಸರಿ ಸರಿ ಮಾಮಾ ನಿಮ್ಗೆ ಇನ್ನು ಏನಾದ್ರೂ ಹೇಳೋದಿದ್ಯಾ ಇಲ್ಲ ನನಗ್ ಮತ್ತೇನು ಹೇಳೋದಿಲ್ಲ ಏನ್ ಹೇಳೋದಿದ್ಯೋ ಅದನ್ನ ಈಗಾಗ್ಲೇ ಹೇಳಿದ್ದೀನಿ ನಾನು ಮಾಮಾ ಈಗ ನ್ಯಾಯ ನಿರ್ಣಯ ಮಾಡಬೇಕು ಅಂದ್ರೆ ಕಾಗದ ಪತ್ರ ಕೂಡ ಬೇಕಾಗುತ್ತೆ ನೀವು ಆ ಗೌಡ ಹತ್ರ ಏನಾದ್ರೂ ಬರ್ಸ್ಕೊಂಡಿದ್ದೀರಾ ಅಂದ್ರೆ ಅದು ಯಾವಾಗ ಕೆಲ್ಸಕ್ ಬರ್ತಾನೆ ಕೆಲ್ಸ ಯಾವಾಗಿಂದ ಶುರು ಮಾಡ್ತಾನೆ ಆ ರೀತಿ ಏನಾದ್ರೂ ಬರ್ಸ್ಕೊಂಡಿದ್ದೀರಾ ಆ ರೀತಿ ಏನು ಬರ್ಸ್ಕೊಂಡಿಲ್ಲ ನಾನು ಮತ್ತೆ ನನಗೆ ಅದರ ಅವಶ್ಯಕತೆನೂ ಕೂಡ ಇಲ್ಲ ಗೌಡೆ ನಿನ್ಗೇನಾದ್ರೂ ಹೇಳೋದಿದ್ಯಾ ಇಲ್ಲ ಇಲ್ಲ ನಾವು ಪಂಚಾಯಿತಿದಾರರು ಸೇರಿ ನಿರ್ಧಾರ ತಗೊಂಡಿದ್ದೀವಿ ಮಾಮ ಅವರು ಮತ್ತೆ ಗಾವಡೆ ನಡುವೆ ಏನ್ ವ್ಯವಹಾರ ನಡೆದಿದ್ಯೋ ಅದು ಯಾವುದೇ ಕಾಗದ ಪತ್ರದ ಮುಖಾಂತರ ನಡೆದಿಲ್ಲ ಹಣ ತಗೊಂಡ ನಂತರ ಗಾವಡೆ ಯಾವ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದು ಕಾಗದ ಪತ್ರದಲ್ಲಿ ದಾಖಲೆ ಆಗಿಲ್ಲ ಹಾಗಾಗಿ ನಾವೆಲ್ಲರೂ ಸೇರಿ ನಿರ್ಧಾರ ತಗೊಂಡಿದ್ದೀವಿ ಇದ್ರಲ್ಲಿ ಗಾವಡೆಯ ಯಾವುದೇ ತಪ್ಪಿಲ್ಲ ಅವ್ರ ಮಧ್ಯೆ ಇರೋ ಸಮಸ್ಯೆನ ಇಬ್ರು ಸೇರಿ ಪರಸ್ಪರ ಮಾತಾಡಿ ಒಪ್ಕೊಂಡು ನಿರ್ಧಾರ ತಗೊಳ್ಬೇಕಾಗತ್ತೆ ಆಮ ಹೇಳತ್ತರನೆ ಕಾವಡೆ ವಿರುದ್ಧ ಯಾವುದೇ ರೀತಿಯ ಕ್ರಮ ತಗೊಳ್ತಾ ಇಲ್ಲ ಪಾಟೇಲ್ ನೀನ್ ಇವತ್ತು ಯಾಕೆ ಈ ರೀತಿ ನಿರ್ಣಯ ಕೊಟ್ಟೆ ಅನ್ನೋದು ನಿನ್ನ ಅಂತರಾಳಕ್ಕೆ ಮಾತ್ರ ಗೊತ್ತಿರುತ್ತೆ ಆದ್ರೆ ಒಂದು ಮಾತು ಹೇಳ್ತೀನಿ ನೀನು ಮಾಡಿರೋ ಪಾಪಗಳೆಲ್ಲ ಒಂದಾಗುತ್ತೆ ಮತ್ತೆ ಗೌಡ ಬಾಲ್ಯದಲ್ಲಿ ನನಗೆ ಮೂರ್ಖ ಬಾಳು ಅಂತ ಹೇಳ್ತಾ ಇದ್ರು ನನ್ನಲ್ಲಿ ಯಾವ ಮೂರ್ಖತನ ಇದೆಯೋ ಅದರ ರುಚಿ ತೋರಿಸ್ತೀನಿ ನಿನಗೆ ಅವ್ವಾ ಈಗ ನೀನ್ ಅನ್ಕೊಂಡಂಗೆ ಎಲ್ಲ ಆಯ್ತು ತಾನೆ ಹೌದು ಮಗ್ನೆ ನನಗ್ ತುಂಬಾನೇ ಚಿಂತೆ ಆಗ್ಬಿಟ್ಟಿತ್ತು ನಾನಿರೋವಾಗ ಯಾಕ್ ಚಿಂತೆ ಮಾಡ್ತೀಯಾ ನೀನು ಏನ್ರಿ ಒಂದ್ ವಿಷಯ ಕೇಳಾ ಕೇಳು ಅದಕ್ಕೇನು ನನಗೊಂದ್ ವಿಷಯ ಅರ್ಥ ಆಗ್ತಿಲ್ಲ ಆ ಪಾಠ ಎಲ್ರು ಅವಾಗ ನಿಮ್ ವಿರುದ್ಧ ಇದ್ರು ತಾನೆ ಅವರು ಹಾ ಅದಕ್ಕೆ ಆದ್ರೂ ಕೂಡ ನಿಮ್ ಪರವಾಗಿ ಯಾಕ್ ತೀರ್ಮಾನ ಕೊಟ್ರು ಹೌದು ಮಗ್ನೇ ನಿಜವಾಗ್ಲು ಅನಿಸ್ತಾ ಇತ್ತು ನೀನ್ ಇಪ್ಪತ್ತೈದು ವರ್ಷ ಮಾಮಾ ಅವ್ರ ಜಾಗದಲ್ಲಿ ಹೋಗಿ ಕೆಲಸ ಮಾಡ್ಬೇಕು ಅಂತ ಇದನ್ನೆಲ್ಲ ನಿಭಾಯಿಸೋಕೆ ತಲೆ ಇರಬೇಕು ಅಂದ್ರೆ ನೀನು ಏನಿಲ್ಲ ಮುಖ್ಯಸ್ಥರಿಗೆ ಚಿನ್ನದ ಉಂಗ್ರಾ ಕೊಟ್ಟೆ ಇದಕ್ ಬದ್ಲಾಗಿ ನೀವು ನನ್ನ ಪರವಾಗಿ ನ್ಯಾಯ ಕೊಡ್ಬೇಕು ಅಂತ ಹೇಳ್ದೆ ಅಯ್ಯೋ ಏನ್ ಹೇಳ್ತಾ ಇದ್ಯ ನೀನು ಹೌದು ಆ ಪಾಟೀಲ್ ಅದಕ್ಕೆ ಒಪ್ಕೊಂಡ್ರ ಅಯ್ಯೋ ಚಿನ್ನ ಬೆಳ್ಳಿ ಹಣ ಒಡವೆ ಇದ್ರ ಮುಂದೆ ಯಾರು ಬೇಕಾದ್ರೂ ತಲೆ ಬಗ್ಗಿಸ್ತಾರೆ ಅಯ್ಯೋ ನೀನು ಮಾಮ ಅವ್ರನ್ನ ಸಮಸ್ಯೆಲಿ ಸಿಕ್ಸಿದ್ಯಾ ಸಾಕ್ಷಾತ್ ದೇವರಿಗೆ ತೊಂದರೆ ಕೊಟ್ಟಿಯ ನೀನು ನೀವ್ ಸುಮ್ನೆ ಕೂತ್ಕೊಳ್ಳಿ ಅವನ್ಗೇನ್ ಅನ್ಸುತ್ತೋ ಅದನ್ ಮಾಡಿದ್ದಾನೆ ಆ ಪಾಟೀಲ್ರಿಗೂ ಏನು ಅನ್ನಿಸ್ತಿಲ್ಲ ಹಾಗಾದ್ರೆ ಮಾಮಾ ಅವ್ರ ಜೊತೆನೆ ಇದ್ದು ಮಾಮಾ ಅವರ ವಿರುದ್ಧನೆ ನಿರ್ಣಯ ಕೊಟ್ರು ಆದ್ರೆ ಊರ್ನವರ್ಗ್ ಯಾರಿಗೂ ಈ ವಿಷಯ ಹೇಳೋದಕ್ ಹೋಗ್ಬೇಡಿ ಈ ವಿಷಯ ನಮ್ ನಮ್ ಒಳಗೆ ಇರ್ಬೇಕು ನಾವ್ ಯಾಕೆ ಈ ವಿಷಯನ ಊರ್ನವ್ರಿಗೆಲ್ಲ ಹೇಳಕ್ ಹೋಗೋಣ ನಮಗೆ ಬೇಕಾದಾಗೆ ತೀರ್ಮಾನ ಬಂತಲ್ಲ ಅಷ್ಟು ಸಾಕು ಮಗನೆ ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೀಯ ಮಾಮಾ ಅವ್ರಿಗೆ ಎಲ್ಲಾನು ಗೊತ್ತಾಗತ್ತೆ ನೋಡು ಮಾ ಎಲ್ರು ಇಷ್ಟೊಂದ್ ಸುಳ್ಳು ಹೇಳ್ತಾರೆ ಏನಾಯ್ತೋ ಅದು ಸರಿಯಾಗಿಲ್ಲ ನೋಡಿ ಮಾಮಾ ನೀವು ಜಗತ್ತಿಗೆ ನ್ಯಾಯ ಕೊಡ್ತೀರಿ ಆದ್ರೆ ಈಗ ಇಂಥ ಮನುಷ್ಯನ ಹತ್ರ ನ್ಯಾಯ ಕೇಳೋಕ್ ಹೋಗಿದ್ದೀರಲ್ಲ ಆದ್ರೆ ಇಲ್ಲಾಗಿರೋ ದೊಡ್ಡ ತಪ್ಪು ಅದಕ್ಕೆ ಯೋಗ್ಯ ಕೂಡ ಅಲ್ಲ ಅವನು ಮಾಮಾ ನನಗನ್ಸುತ್ತೆ ನಮ್ಗೆ ನ್ಯಾಯ ಕೊಡೋ ಉದ್ದೇಶನೇ ಇರ್ಲಿಲ್ಲ ಅವನಿಗೆ ಅಂತ ಮಾಮಾ ನಾನು ಅವತ್ತೇ ಹೇಳಿದ್ದೆ ಆ ಗಾವುಡನ ಜಾಗದಲ್ಲೇ ಉಳಿಸ್ಕೊಳ್ಳೋಣ ಅಂತ ಜಾಗದಲ್ಲಿ ಇದ್ರೆ ಅವನ್ ಏನ್ ತಾನೇ ಮಾಡ್ತಿತ್ತು ಮಾಮ ಅವನು ನೇರ ನೇರ ಸುಳ್ಳು ಹೇಳ್ತಾನೆ ಅದು ಎಲ್ರಿಗೂ ಗೊತ್ತಾಗ್ತಿದೆ ಈ ಮಾಮ ಈ ಊರಲ್ಲಿ ನ್ಯಾಯ ಕೇಳೋಕೆ ಬಂದಿರೋದ್ರಿಂದ ಅವನು ಸುಳ್ಳು ಹೇಳದ ಅಲ್ವಾ ನನಗೆ ಆದ್ರೆ ಮಾಮಾ ಇದಕ್ಕೆ ಏನಾದರೂ ಮಾಡ್ಲೇಬೇಕು ನೋಡಿ ಅಯ್ಯೋ ಅವನು ಕಾಗದ ಪತ್ರ ಕೇಳ್ತಾ ಇದ್ದಾನೆ ಸುಮ್ನೆ ಏನಾದ್ರೂ ಒಂದ್ ಹೇಳಬೇಕಿತ್ತು ಅಂತ ಏನಾದ್ರೂ ಹೇಳೋದಾ ಏನೋ ಬೇಡ್ತಿರೋದ್ನ ತುಂಬಿದಾನೆ ಅಂತ ಹೌದೌದು ನನಗೂ ಹಾಗೆ ಅನ್ಸುತ್ತೆ ಪಟೇಲ್ ಆ ಮೊದ್ಲು ಮಾಮಾ ಅವ್ರ ಜೊತೆ ಚೆನ್ನಾಗೇ ಮಾತಾಡ್ದ ನಂತರ ನ್ಯಾಯ ತೀರ್ಮಾನ ಮಾಡೋವಾಗ ಅವನ್ ಪರವಾಗಿ ಮಾತಾಡ್ಬಿಟ್ಟ ಪಾಟೀಲ್ ಬೆನ್ನಿಗೆ ಚೂರಿ ಹಾಕ್ಬಿಟ್ಟ ಮಾಮ ಏನಾದ್ರು ಶಾಪ ಕೊಟ್ರೆ ಅದು ಸುಳ್ಳಾಗುತ್ತೆ ಅಂತ ಅನ್ಸುತ್ತ ನೀನೇ ಹಾಳ್ ಮಾಡ್ಕೋಬೇಡ ಅಲ್ಲ ನಿಮ್ ಮನ್ಸಲ್ಲಿ ಏನಿದೆ ಅಂತ ಹೋಗಿ ಮಾಮ ಅವ್ರ ಕಾಲ ಇಡ್ಕೋ ಅವ್ರ ಹತ್ರ ಕ್ಷಮೆ ಕೇಳು ಅವ್ರು ಏನ್ ಹೇಳ್ತಾರೋ ಆಗ್ ಮಾಡು ಹೋಗಿ ಅವ್ರ ಕಾಲಿಗ್ ಬೀಳು ಅಂದ್ರೆ ಕೆಲ್ಸ ಮಾಡಕ್ಕೆ ಜಾಗಕ್ಕೆ ಹೋಗ್ಬೇಕು ಅಷ್ಟೇ ತಾನೇ ಅವರಲ್ಲಿಗ್ ಹೋಗೋದಿಲ್ಲ ಇಪ್ಪತ್ತೈದು ವರ್ಷ ಅಲ್ಲೇ ಹೋಗಿ ಕೆಲ್ಸ ಮಾಡೋದು ಅಂದ್ರೆ ಸಣ್ಣ ಹೋಗ್ಬಿಟ್ರೆ ಮನೇನೆಲ್ಲ ನೋಡ್ಕೊಳ್ಳೋ ಯಾರಿಲ್ಲಿ ಬೇರೆ ದಾರಿ ಇಲ್ಲ ಅವನು ಹೋಗ್ಲೇಬೇಕು ಮಾಮ ಅವ್ರು ಏನ್ ಹೇಳಿದ್ದಾರೆ ಗೊತ್ತಿದೆ ಅಲ್ವಾ ಹುಚ್ಚಾಗ ಹೋಗ್ತಾನೆ ಹಣ ಹಣ ಅಂತ ಹೇಳಿ ನಂತರ ಹಣ ತಿನ್ನೋಕಾಗುತ್ತಾ ನಾವು ಇಲ್ಲಿ ನೋಡಿ ಮಾಮ ಅವ್ರು ಹೇಳಿದ ಮಾತು ಯಾವತ್ತು ಸುಳ್ಳಾಗೋದಿಲ್ಲ ಮಾಮ ಏನೆಲ್ಲ ಹೇಳಿದ್ರು ಅದನ್ನೆಲ್ಲ ಮಾಡೋಕಾಗುತ್ತಾ ಅವ್ರ ಮಾತು ಯಾವಾಗ್ಲೂ ಸತ್ಯ ಆಗಲ್ಲ ಮಗನೆ ನೀನು ಏಳ್ ಮಾತು ಕೇಳ್ತೀವಲ್ಲ ನನ್ ಮಾತ್ನ ನೀವೇನ್ ಮಾತಾಡ್ತಾ ಇರೋದು ನಾವೇನ್ ಅವನಿಗೆ ಕೆಟ್ಟದಾಗ್ಲಿ ಅಂತ ಹೇಳಿದ್ವಾ ಕೆಟ್ಟದಲ್ಲ ಇಡೀ ಮನೇನೆ ಸರ್ವನಾಶ ಆಗೋ ತರ ಮಾಡ್ತಿದ್ದೀರಾ ಊರಿನ್ ಜನರಲ್ಲ ಹೇಳಿದ್ದಾರೆ ಮಾಮಾ ಅವರು ಹೇಳಿದ್ದಾರೆ ಎಲ್ರು ಹೇಳಿದ್ದಾರೆ ಅಯ್ಯೋ ಮಗನೆ ಈಗ್ಲಾದ್ರೂ ಆದ್ರೂ ಕಣ್ತಿರೋದ್ ನೋಡು ಅಂತ ಆದ್ರೆ ಇಲ್ಲ ಇವನ್ ತಲೆಗೆ ಬುದ್ಧಿಮಾತ್ ಹೋಗೋದೇ ಇಲ್ಲ ಇಲ್ಲ ನೋಡು ಮಗನೆ ನಿನಗೆ ಕೆಲ್ಸಕ್ಕೆ ಹೋಗಕ್ ಆಗೋದಿಲ್ಲ ಅಂದ್ರೆ ಸುಮ್ನೆ ಹೋಗಿ ಮಾಮಾ ಅವ್ರ ವಾಪಸ್ ಕೊಟ್ಬಿಡು ಈಗ ಹೇಗೆ ಹಣ ಕೊಡ್ತಾನೆ ಅವ್ನ್ ವಾಪಸ್ಸು ಎಲ್ಲಾ ಖರ್ಚಾಗೋಗಿದೆ ಅಲ್ವಾ ಮೊದ್ಲೆ ಬುದ್ಧಿ ಇರ್ಲಿಲ್ವಾ ನಿಮ್ಗೆಲ್ಲ ಹಣ ಇಲ್ಲ ಅಂದ್ರೆ ಕೊಂಡ್ಕೊಂಡಿರೋ ಹೊಲನ ಮಾರ್ಬಿಡಿ ಆದ್ರೆ ಮಾಮ ಅವ್ರ ಹಣನ ವಾಪಸ್ ಕೊಡಿ ಅಪ್ಪ ಸಾಕು ನಿಲ್ಸಿ ಏಕ್ ನಿಲ್ಲಿಸ್ಬೇಕು ನಾನು ಮಾತಾಡದೆ ಇರೋದ್ರಿಂದ ಏನ್ ಉದ್ಧಾರ ಆಗುತ್ತೆ ಮಾಮ ಏನ್ ಹೇಳಿದ್ರು ಹಾಗೆ ಆಗ್ಬಿಟ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿ ನೀವ್ ಯಾವಾಗ್ಲೂ ನಮಗ್ ಕೆಟ್ಟದನ್ನ ಯೋಚನೆ ಮಾಡ್ತೀರಾ ಇಲ್ಲಿವರೆಗೂ ಸುಖವಾದ ಜೀವನ ಅಂತ ಕೊಡ್ಲಿಲ್ಲ ಮಗ ಏನೋ ಸ್ವಲ್ಪ ಉದ್ದಾರ ಮಾಡಕ್ ಹೊರಟಿದ್ದಾನೆ ಶುರು ಆಯ್ತಲ್ವಾ ನಿಮ್ದು ಸರಿ ನಾನು ಕೆಟ್ಟದ್ ಬಯಸಿದೀನಿ ಅಲ್ವಾ ನಾನು ನಿರ್ಧಾರ ಮಾಡಿದೀನಿ ನಾನು ಪಂಡರಪುರಕ್ ಹೋಗ್ತೀನಿ ನಾನು ನಿಮ್ ಜೊತೆ ಬದ್ಕೋದಿಲ್ಲ ನಿಮ್ ಜೀವನ ನೀವೇ ನೋಡ್ಕೊಳ್ಳಿ ನಾನು ಇವನಪ್ಪ ದಾರಿ ತಪ್ಪಾಗ ಬುದ್ಧಿ ಹೇಳೋದು ನನ್ನ ಧರ್ಮ ಯಾರಿಗೂ ನಂಬಿಕೆ ದ್ರೋಹ ಮಾಡೋದು ಯಾವತ್ತಿಗೂ ಒಳ್ಳೇದಲ್ಲ ಅರ್ಥ ಆಯ್ತಾ ನಿಮ್ಮೆಲ್ಲರ ಜೀವನ ಹಾಳಾಗೋಗುತ್ತೆ ಇಲ್ಲಿ ನೋಡಿ ಬೇರೆಯವರು ಹೇಗ್ ನಡ್ಕೋತಾರೆ ಅನ್ನೋದು ನಮ್ ಕೈಯಲ್ಲಿ ಇರೋದಿಲ್ಲ ಅಲ್ವಾ ಅವರ ಕರ್ಮ ಹಾಗಿದೆ ಅಂದ್ರೆ ನಾವು ಆದ್ರೂ ಏನ್ ತಾನೇ ಮಾಡಕ್ ನಾನು ಇಲ್ಲಿಗೆ ಕೇವಲ ಕೊಟ್ಟಿರೋ ಹಣನ ವಾಪಸ್ ಪಡ್ಕೊಳ್ಳೋದಿಕ್ಕೋಸ್ಕರ ಬಂದಿಲ್ಲ ಈ ಪದ್ಧತಿ ಮುಂದುವರಿಬಾರದು ಅಂತ ನಿಲ್ಸೋದಕ್ಕೆ ಬಂದಿದ್ದೆ ಮನುಷ್ಯ ತಪ್ಪು ಮಾಡಿದ್ರು ಕೂಡ ಕನಿಷ್ಠ ಪಕ್ಷ ದೇವರಿಗಾದ್ರು ಹೆದರ್ಕೋಬೇಕು ಅವನು ಇಲ್ಲ ಅಂದ್ರೆ ಮನುಷ್ಯ ಭವಿಷ್ಯದಲ್ಲಿ ದೇವರ ಎದುರು ಕೂಡ ತಲೆ ಬಾಗೋದಿಲ್ಲ ಇದು ಹೀಗೆ ಮುಂದುವರಿತಾ ಹೋದ್ರೆ ಒಳ್ಳೆ ಮನುಷ್ಯರಿಗೆ ಸಂಕಷ್ಟ ಎದುರಾಗ್ಬಿಡುತ್ತೆ ಒಳ್ಳೆ ಮನುಷ್ಯರಿಗೆ ಕೆಲಸ ಮಾಡೋದೇ ಕಷ್ಟ ಆಗುತ್ತೆ ಹಾಗೆ ಇನ್ನೊಂದು ವಿಷಯನ ಗಮನದಲ್ಲಿಟ್ಕೊಳ್ಳಿ ಯಾರು ನನ್ನ ಹಣ ತಗೊಂಡಿದಾರೋ ಅದನ್ನ ಅವರಿಗೆ ಜೀರ್ಣಿಸ್ಕೊಳಕ್ಕಾಗತ್ತಾ ಅಯ್ಯೋ ಈ ಬಾಳು ಮಾಮಾ ಅಂದ್ರೆ ಬೆಂಕಿ ಬೆಂಕಿನ ಕೈಯಲ್ಲಿ ಹಿಡ್ಕೊಂಡ್ರೆ ಸುಡುತ್ತೆ ನಿಜ ಮಾಮಾ ಆದ್ರೆ ಮಾಮ ಅವನಿಗೆ ಯಾರು ಅರ್ಥ ಮಾಡಿಸ್ತಾರೆ ಅವನ್ ಅರ್ಥ ಮಾಡ್ಕೊಳ್ಳಲೇಬೇಕಲ್ವಾ ಮಾಮ ಮಾಮಾ ಆ ಗಾವಡೆ ತುಂಬಾನೇ ಅತಿಯಾಗಿ ಆಡ್ತಿದ್ದಾನೆ ಇದಕ್ಕೆಲ್ಲ ಅವನು ಬೆಲೆ ತೆರಲೇಬೇಕಾಗುತ್ತೆ ಹೆಚ್ಚಿಗೆ ಸಮಯ ಇಲ್ಲ ಅವನ ಹತ್ರ